ಹಣ್ಣು ತೀರದು ತೊರೆಯ ನೀರು ಪವಿತ್ರಾಲಯದೊಳಗಿಂದ ಹೊರಟು ಬಂದ ಕಾರಣ ಅವು ತಿಂಗಳು ತಿಂಗಳುಗಳಲ್ಲಿಯೂ ಹೊಸ ಹೊಸ ಫಲವನ್ನು ಕೊಡುತ್ತಲಿರುವುದು. ಅವುಗಳ ಹಣ್ಣು ಆಹಾರಕ್ಕೂ ಸೊಪ್ಪು ಔಷಧಕ್ಕೂ ಅನುಕೂಲಿಸುವು. ಪ್ರಭುವಿನ ವಾಕ್ಯ. ಕೀರ್ತನೆ ಶ್ಲೋಕ. ನದಿಯೊಂದು ಆನಂದಗೊಳಿಸುವುದು ದೇವನಗರವನ್ನು, ಪುನೀತಗೊಳಿಸುವುದು ಪರಾತ್ಪರನ ನಿವಾಸವನ್ನು, ದೇವರೆಮಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ. ಕಡಲಲ್ಲಿ ಗುಡ್ಡಗಳು ಮುಳುಗಿದರೂ ದಿಗಿಲಿಲ್ಲ, ಒಡವಿ ಕಂಪಿಸಿದರೂ ನಮಗೇನು ಭಯವಿಲ್ಲ. ಶ್ಲೋಕ. ನದಿಯೊಂದು ಆನಂದಗೊಳಿಸುವುದು ದೇವನಗರವನ್ನು, ನದಿಯೊಂದು ಆನಂದಗೊಳಿಸುವುದು ದೇವನಗರವನ್ನು, ಪುನೀತಗೊಳಿಸುವುದು ಪರಾತ್ಪರನ ನಿವಾಸವನ್ನು. ದೇವನಿರುವನ ನಗರ ಮಧ್ಯೆ ಅಳಿವಿಲ್ಲ, ಅದಕ್ಕೆ ಉದಯ ಕಾಲದಲ್ಲಿ ದೇವ ಬರುವನು ಅದರ ಸಹಾಯಕ್ಕೆ. ಶ್ಲೋಕ. ನದಿಯೊಂದು ಆನಂದಗೊಳಿಸುವುದು ದೇವನಗರವನ್ನು. ನಮ್ಮ ಕಡೆಯಿರುವನು ಸೇನಾಧೀಶ್ವರ ಪ್ರಭುವು, ಯಾಕೋಬ ಕುಲ ದೇವರು ನಮಗೆ ಆಶ್ರಯ ದುರ್ಗವು. ಪ್ರಭುವಿನ ಕಾರ್ಯಗಳ ನೋಡಬನ್ನಿ, ಇಳೆಯೊಳ ಎಸಗಿದ ಪವಾಡಗಳನ್ನು ನೋಡಿ. ಶ್ಲೋಕ. ನದಿಯೊಂದು ಆನಂದಗೊಳಿಸುವುದು ದೇವನಗರವನ್ನು. ಅದನ್ನು ಕಂಡ ಯೇಸು ಹಗ್ಗವನ್ನು ಚಾವಟಿಯಂತೆ ಹೆಣೆದು ಅದರಿಂದ ಅವರೆಲ್ಲರನ್ನ ದೇವಾಲಯದಿಂದ ಹೊರಗಟ್ಟಿದರು. ದನ ಕುರಿಗಳನ್ನು ಓಡಿಸಿದರು. ನಾಣ್ಯ ವಿನಿಮಯ ಮಾಡುವವರ ಮೇಜುಗಳನ್ನು ಕೆಡಿಸಿ ಚಿಲ್ಲರೆ ಹಣವನ್ನು ಚೆಲ್ಲಿದರು. ಪಾರಿವಾಳಗಳನ್ನು ಮಾರುತ್ತಿದ್ದವರಿಗೆ ಇವನು ಇಲ್ಲಿಂದ ತೆಗೆದುಕೊಂಡು ಹೊರಡಿ ನನ್ನ ಪಿತನ ಆಲಯವನ್ನು ಸಂತೆಯನ್ನಾಗಿ ಮಾಡಬೇಡಿ ಎಂದು ಹೇಳಿದರು. ನಿನ್ನ ಆಲಯದ ಮೇಲಿನ ಅಭಿಮಾನವು ನನ್ನನ್ನು ಬೆಂಕಿಯಂತೆ ದಹಿಸುತ್ತದೆ ಎಂದು ಪವಿತ್ರ ಗ್ರಂಥದಲ್ಲಿ ಬರೆದಿರುವ ವಾಕ್ಯವು ಶಿಷ್ಯರಿಗೆ ಆಗ ನೆನಪಾಯಿತು. ಯಹೂದ್ಯರು ಇಷ್ಟೆಲ್ಲ ಮಾಡಲು ನಿನಗೆ ಅಧಿಕಾರವಿದೆ ಎಂದು ರುಜುವಾತು ಪಡಿಸುವುದಕ್ಕೆ ಯಾವ ಪವಾಡವನ್ನು ಮಾಡಿ ತೋರಿಸಬಲ್ಲೆ ಎಂದು ಯೇಸುವನ್ನು ಪ್ರಶ್ನಿಸಿದರು. ಅದಕ್ಕೆ ಯೇಸು, ಈ ದೇವಾಲಯವನ್ನು ಕೆಡವಿ ಬಿಡಿ, 3 ದಿನಗಳಲ್ಲಿ ಅದನ್ನು ಪುನಃ ಎಬ್ಬಿಸುವೆನು ಎಂದು ಉತ್ತರ ಕೊಟ್ಟರು. ಚಕಿತರಾದ ಯಹೂದ್ಯರು, ಈ ದೇವಾಲಯವನ್ನು ಕಟ್ಟಲು 46 ವರ್ಷಗಳು ಹಿಡಿದಿವೆ, ನೀನು 3 ದಿನದಲ್ಲೇ ಅದನ್ನು ಎಬ್ಬಿಸಬಲ್ಲೆಯಾ ಎಂದು ಕೇಳಿದರು. ಯೇಸು ಹೇಳಿದ್ದು ತಮ್ಮ ದೇಹವೆಂಬ ದೇಗುಲವನ್ನು ಕುರಿತು. ಅವರು ಸತ್ತು ಪುನರುತ್ಥಾನ ಹೊಂದಿದ ಬಳಿಕ ಶಿಷ್ಯರು ಅವರ ಈ ಮಾತುಗಳನ್ನು ಸ್ಮರಿಸಿಕೊಂಡರು. ಪವಿತ್ರ ಗ್ರಂಥದಲ್ಲೂ
ಯೇಸುವಿನ ಮಾತಿನಲ್ಲೂ ಅವರಿಗೆ ಆಗ ವಿಶ್ವಾಸ ಹೊಂದಿತು. ಪ್ರಭುವಿನ ಆಶುಭ ಸಂದೇಶ. ಪ್ರಭುವಿನಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ಲಾತರನ್ ಮಹಾದೇವಾಲಯದ ಅಭಿಷೇಕೋತ್ಸವದ ಹಬ್ಬವನ್ನು ಕೊಂಡಾಡುತ್ತಿದ್ದೇವೆ. ರೋಮ್ನಲ್ಲಿರುವಂತಹ ಈ ದೇವಾಲಯ 4ನೇ ಶತಮಾನದಲ್ಲಿ ಇದು ಬಿಷಪ್ ಆಫ್ ರೋಮ್ ಅಂದರೆ ಅಲ್ಲಿರುವ ಬಿಷಪ್ಗೆ ಅದನ್ನು ನೀಡಲಾಗಿತ್ತು. ತದನಂತರ ಸಂತ ಪೇತ್ರರ ಬೆಸಿಲಿಕವನ್ನು ನೀಡಲಾಯಿತು. ಇದು ಈ ಹಬ್ಬವನ್ನು ಆಚರಿಸುವಂಥದ್ದು ಮಿಸ್ಟಿಕಲ್ ಬಾಡಿ ಆಫ್ ಕ್ರೈಸ್ಟ್ ಆಗ್ತಿರುತ್ತದೆ. ಅಂದರೆ ಯೇಸು ಕ್ರಿಸ್ತರ ಶರೀರವಾಗಿ ನಾವು ದೇವಾಲಯವನ್ನು ನೋಡ್ತೇವೆ. ಹಿಂದಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ದೇವಾಲಯಕ್ಕೆ ಬಂದಾಗ ಅಲ್ಲಿ ದೇವಾಲಯದಲ್ಲಿ ಪ್ರಾರ್ಥಿಸುವ ಸ್ಥಳದಲ್ಲಿ ದೇವಾಲಯದ ಮಗ್ಗುಲಲ್ಲಿ ದನ ಕುರಿಗಳನ್ನು ಮಾರುವಂಥದ್ದು, ಪಾರಿವಾಳಗಳನ್ನು ಮಾರುವಂಥದ್ದು, ನಾಣ್ಯ ವಿನಿಮಯಗಳನ್ನು ಮಾಡುವಂಥದ್ದು, ಇದನ್ನು ನೋಡಿ ಅವರಿಗೆ ಬಹಳ ಕೋಪ ಬಂದು ಹಗ್ಗವನ್ನು ಚಾವುದೆಂದು ಹೆಣೆದು ಹೊಡೆಯುವುದನ್ನು ನಾವು ಆಲಿಸಿಕೊಂಡು ಇದಕ್ಕಾಗಿ ಇದು ಪ್ರಾರಂಭವಾಯಿತು. ಪ್ರಾರಂಭವಾದ ಉದ್ದೇಶ ದೇವರಿಗೆ ಅರ್ಪಿಸುವ ಬಲಿ ಯಾವಾಗಲೂ ಅದು ನ್ಯೂನ್ಯತೆ ಇಲ್ಲದೇ ಇರುವಂಥದ್ದು. ಅದು ಕುರಿಗಳಾಗಲಿ ಪಾರಿವಾಳವಾಗಲಿ ಈ ನ್ಯೂನ್ಯತೆ ಇಲ್ಲದ ಮರಿಗಳನ್ನು ಅರ್ಪಿಸಬೇಕಾಗಿತ್ತು. ಅದನ್ನು ಪರೀಕ್ಷಿಸುವ ವ್ಯಕ್ತಿ ಅಲ್ಲಿದ್ದ ಯಾಜಕ. ಇದು ಬಲಿಗೆ ಯೋಗ್ಯವೋ ಇಲ್ಲವೋ ಎಂಬುದನ್ನು ಯಾಜಕ, ಪ್ರಧಾನ ಯಾಜಕ ಅದನ್ನು ಗುರುತಿಸುತ್ತಿದ್ದ. ಇದು ಬಲಿಗೆ ಯೋಗ್ಯ ಇಲ್ಲ ಅಂದಾಗ ಅವರು ಎಲ್ಲಿಂದ ತರಲು ಸಾಧ್ಯ? ಹಾಗಾಗಿ ಬಲಿಗೆ ಯೋಗ್ಯವಾದ ಕುರಿಗಳನ್ನು ಪಾರಿವಾಳಗಳನ್ನು ಅಲ್ಲಿ ಮಾಡ್ತಾರೆ. ಯೇಸು ಸ್ವಾಮಿಯನ್ನು ಕಾಣಿಕೆಯಾಗಿ ಅರ್ಪಿಸುವಾಗ 2 ಬೆಳವಕ್ಕಿಗಳನ್ನು ಅರ್ಪಿಸ್ತಾರೆ. ಈ ಬಲಿಯನ್ನು ಅರ್ಪಿಸಬೇಕೆ ಅವರು ಮಾಡುವ ಒಡಂಬಡಿಕೆಗೆ ತಕ್ಕಂತಹ ಕಾಣಿಕೆಯನ್ನು ಅರ್ಪಿಸ್ತಿದ್ರು. ಅವರ ಜೀವನಕ್ಕೆ ಅಂದರೆ ಅವರು ಶ್ರೀಮಂತರಾಗಿದ್ದರೆ ಬಹುಶಃ ದೊಡ್ಡ ಪ್ರಾಣಿಗಳನ್ನು, ಅವರು ಬಡವರಾಗಿದ್ದರೆ ಬೆಳವ ಹಕ್ಕಿಗಳನ್ನು, ಬೆಳವ ಮರಿ ಹಕ್ಕಿಗಳನ್ನು ಅರ್ಪಿಸ್ತಿರುವಾಗ ಬಡ ಕುಟುಂಬದಲ್ಲಿ ಇದ್ದವರು. ಹೀಗೆ ದೇವಾಲಯಕ್ಕೆ ಸಲ್ಲತಕ್ಕ ತೆರಿಗೆಯನ್ನು ಕೊಡಬೇಕಾದಾಗ ದೇವಾಲಯ ಸಲ್ಲತಕ್ಕ ನಾಣ್ಯಗಳನ್ನು ಕೊಡಬೇಕಾಗಿತ್ತು. ಹಾಗಾಗಿ ಇದೆಲ್ಲ ಹೊರಗಡೆ ಸಿಗ್ತಾ ಇರಲಿಲ್ಲ, ಅದೆಲ್ಲ ದೇವಾಲಯದಲ್ಲಿ ಅದನ್ನು ನಾಣ್ಯ ವಿನಿಮಯಗಳನ್ನು ಮಾಡುವಂಥದ್ದು, ಪ್ರಾಣಿಗಳನ್ನು ಕರೆಸುವಂಥದ್ದು. ಈ ಆಧ್ಯಾತ್ಮಿಕ ಕ್ರಿಯೆ ಬರುಬರುತ್ತಾ ಅದು ವ್ಯಾಪಾರವಾಗಿ ಮಾತ್ರ. ಇದನ್ನು ನೋಡಿ ಯೇಸು ಸ್ವಾಮಿ ಹಗ್ಗವನ್ನು ಚಾವಟಿಯಂತೆ ಮಾಡಿ ಅವರನ್ನು ಹೊಡೆಯಲು ಪ್ರಾರಂಭ ಮಾಡಿದರು. ನನ್ನ ಆಲಯವನ್ನು ಕಳ್ಳಕಾಕರ ಗುಹೆಯನ್ನಾಗಿ ಮಾಡಬೇಡಿ, ಇಲ್ಲಿಂದ ಹೊರಡಿ, ಇದೆಲ್ಲವನ್ನು ಹೊರಡಿ, ಆ ದೇವಾಲಯವನ್ನು ಶುದ್ಧಗೊಳಿಸ್ತಾರೆ. ಇಂದು ಆ ಶರೀರವೇ ನಮ್ಮ ಶರೀರವಾಗಿದೆ. ಪ್ರತಿಯೊಬ್ಬರ ಶರೀರ ದೇವರ ಆಲಯವಾಗಿದೆ. ಇಂದು ಕಳ್ಳಕಾಕರ ಗುಹೆಯನ್ನಾಗಿ ಮಾಡಿದ್ದೇವೋ, ಆಧ್ಯಾತ್ಮಿಕ ಗುಡಿಯನ್ನಾಗಿ ಮಾಡಿದ್ದೇವೋ. ಒಂದೊತ್ತು ಊಟ, ಬಟ್ಟೆ, ವಸತಿ, ಸಂತೋಷಕ್ಕಾಗಿ ಎಂತಹ ವ್ಯಾಪಾರಗಳನ್ನು ಇಂದು ನಮ್ಮ ಮನಸ್ಸಿನಲ್ಲೂ ಶರೀರದಲ್ಲೂ ನಾವು ಮಾಡ್ತಿದ್ದೇವೆ. ಪ್ರತಿ ಬಾರಿ ಪರಮಪ್ರಸಾದವನ್ನು ಈ ನಾಲಿಗೆಯ ಮುಖಾಂತರ ಹೃದಯಕ್ಕೆ ಸ್ವೀಕರಿಸುವಾಗ ಈ ದೇವಾಲಯವನ್ನು ಪ್ರವೇಶಿಸುವ ಯೇಸುವಿನ ಪರಿಸ್ಥಿತಿ ಹೇಗಿದೆ? ಅವರಿಗೆ ಉಸಿರು ಕಟ್ಟುತ್ತಿದೆಯೋ, ಸಂತೋಷವಾಗ್ತಿದೆಯೋ? ಆ ಹೃದಯವನ್ನು ಶುದ್ಧಗೊಳಿಸುವ ಕಾರ್ಯ ಇದು ಪ್ರಭುವಿಗೆ ನಾವು ಸಮರ್ಪಿಸಿದಾಗ ಮಾತ್ರ, ಪ್ರಭುವಿಗೆ ಅವಕಾಶ ಕೊಟ್ಟಾಗ ಮಾತ್ರವೇ. ಅವರ ಕರುಣೆಯಲ್ಲಿ ವಿಶ್ವಾಸ ಇಡುತ್ತಾ ಪ್ರಭುವಿಗೆ ಅವಕಾಶ ಕೊಟ್ಟಾಗ ಇದನ್ನು ಶುದ್ಧೀಕರಿಸಲು ಸಾಧ್ಯ. ನಮ್ಮ ಸ್ವಇಚ್ಛೆಯಿಂದ, ಸ್ವಪ್ರಯತ್ನದಿಂದ ಈ ಬಂಧನಗಳಾದ ಪಾಪಗಳನ್ನು, ದೈಹಿಕ ವ್ಯಾಮೋಹಗಳನ್ನು, ದುರಿಚ್ಛೆಗಳನ್ನು, ಬಲಹೀನತೆಗಳನ್ನು ಬಿಡಲು ಸಾಧ್ಯವಿಲ್ಲ. ಬದಲಿಗೆ ಆ ನಮಗಾಗಿ ರಕ್ತ ಸುರಿಸಿ, ನಮಗಾಗಿ ಮೃತರಾಗಿ ಪುನರುತ್ಥಾನರಾದ ಆ ಪ್ರಭು ಯೇಸುವಿನ ದಿವ್ಯಶಕ್ತಿಯಿಂದ ಸಾಧ್ಯ. ಆ ದಿವ್ಯಶಕ್ತಿಯಿಂದ ಸಾಧ್ಯವಾದರೂ ಕೂಡ ಆ ಪ್ರಭು ಯೇಸು ನನ್ನ ನಿಮ್ಮ ಅಪ್ಪಣೆಗಾಗಿ ಕಾಯುತ್ತಿದ್ದಾರೆ. ಸಂತ ಅಗಸ್ಟಿನ್ ಹೇಳುವಂತೆ,
ನಮ್ಮ ಅಪ್ಪಣೆ ಇಲ್ಲದೆ ಸೃಷ್ಟಿಸಿದ ದೇವರು ನಮ್ಮ ಅಪ್ಪಣೆ ಇಲ್ಲದೆ ನಮ್ಮನ್ನು ರಕ್ಷಿಸುವುದಿಲ್ಲ. ಆ ಒಂದು ಸ್ವಾತಂತ್ರ್ಯವನ್ನು ದೇವರು ಕೊಟ್ಟಿದ್ದಾರೆ. ದೇವರು ಕೊಟ್ಟ ಸ್ವಾತಂತ್ರ್ಯವನ್ನು ಅಶುದ್ಧವಾಗಿ ಬಳಸದೆ ಆತ್ಮರಕ್ಷಣೆಗಾಗಿ ಬಳಸು. ನಾವು ಮಾಡುವ ಪ್ರಾರ್ಥನೆಯಲ್ಲಿ ಲೌಕಿಕ ಎಲ್ಲ ಆಶೀರ್ವಾದಗಳನ್ನು ಪಡೆದು, ನಾವು ಮಾಡೋ ಪ್ರಾರ್ಥನೆಗಳಲ್ಲಿ ರೋಗ ಸೌಖ್ಯಗಳನ್ನು ಪಡೆದು, ನಾವು ಮಾಡೋ ಪ್ರಾರ್ಥನೆಯಲ್ಲಿ ನೆಮ್ಮದಿಯನ್ನು ಪಡೆದು ಸತ್ತ ನಂತರ ಇದ್ದ ಆತ್ಮ ನರಕಕ್ಕೂ ಶುದ್ಧೀಕರಣಕ್ಕೂ ಹೋದರೆ ಈ ಲೋಕದಲ್ಲಿ ನಾವು ಪ್ರಾರ್ಥನೆ ಮಾಡಿ ಏನು ಪ್ರಯೋಜನ? ನಾವು ಸತ್ತ ನಂತರ ಈ ಆತ್ಮ ಸ್ವರ್ಗಕ್ಕೆ ಹೋಗುವ ಕೆಲಸಗಳನ್ನು ಮಾಡಬೇಕು. ಈ ಆತ್ಮ ಸ್ವರ್ಗಕ್ಕೆ ಹೋಗಬೇಕಾದ್ರೆ ಈ ಆತ್ಮಕ್ಕೆ ಬಂಧನವಾಗಿರುವಂತಹ ದೇಹದ ದುರುಚಿಗಳನ್ನು ಬಂಧನಗಳನ್ನು ಬಿಡಲೇಬೇಕು. ಇದನ್ನು ಬಿಡದೆ ಆ ಸ್ವರ್ಗವನ್ನು ಪ್ರವೇಶಿಸಲು ಸಾಧ್ಯವಿಲ್ಲ. ಸ್ವರ್ಗವನ್ನು ಮನಸ್ಸಿನಲ್ಲಿಟ್ಟುಕೊಂಡು ದೇವರೇ ತಮ್ಮ ಕರಗಳಿಂದ ಸೃಷ್ಟಿ ಮಾಡಿರುವ ಈ ಶರೀರದ ಪಾವಿತ್ರತೆಗಾಗಿ ಒಡೆದಾಡುವ ಪ್ರಾರ್ಥಿಸುವ ಆತ್ಮ ನಷ್ಟವಾಗದೆ ಸ್ವರ್ಗ ಸೇರಲು ಬೇಕಾದ ಕೃಪೆಗಾಗಿ ಪ್ರಾರ್ಥಿಸೋಣ. ಪ್ರಭು
ಸರ್ವ ಪರಿಶುದ್ಧತೆಯ ಭುಗಿಯು ನೀವೇ. ಈ ಕುಡಿಗಳ ಮೇಲೆ ನಿಮ್ಮ ಪವಿತ್ರಾತ್ಮರು ನಿಮ್ಮ ಧ್ವನಿಯಂತೆ ಸುರಿಸಿ ಪಾವನ್ನು ಗುಣಿಸಲೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿ ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಾಯಿಚ್ಛೆಯಿಂದ ತಮ್ಮ ಯಾತನೆಗೊಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಪೂಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಪೂಜಿಸಲಾಗುವ ನನ್ನ ಶರೀರ. ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿ. ನಿಮ್ಮ ಪುತ್ರ ಅನುಭವಿಸಿದಂತ ಮರಣದಲ್ಲಿ ಭಾಗಿಯಾದವರು ಅವರ ಪುನರುತ್ಥಾನದಲ್ಲೂ ಭಾಗಿಯಾಗುವಂತೆ ಅನುಗ್ರಹಿಸಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಿಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯಾಭಿಗ್ರಹರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿ ನಮ್ಮ ಮೇಲೆ ದಯ ತೋರಿರಿ. ದೇವಮಾತೆ ಪೂಜೆಯ ಬೆನ್ನೆಮರೆಗಳೊಂದಿಗೂ ಆಕೆ ಪತ್ರ ಸಂಘ ಜೋಸೆಫರೊಂದಿಗೂ ಪುನೀತಾ ಪ್ರೇಷಕರೊಂದಿಗೂ ಎಲ್ಲ ಕಾಲಗಳ ಮೆಚ್ಚುಗೆ ಪಾತ್ರರಾದ ಸಕಲ ಸಂತರೊಂದಿಗೆ ನಾವು ನಿತ್ಯ ಜೀವನದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರ ಇವರೊಂದಿಗೂ ಈ ಸರ್ವಶಕ್ತ ತಂದೆಯಾದ ದೇವರೇ ಪವಿತ್ರಾತ್ಮರಾಗಿದ ಸರ್ವ ಗೌರವ
ಸೇವೆ ನಿಮ್ಮ ದಯ ನೆರವನ್ನು ಪಡೆದು ಆಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯನೆ ಕರುಣಿಸಿರಿ. ನಮ್ಮ ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸುಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಯೇಸುಕ್ರಿಸ್ತರೇ ನಿಮ್ಮ ಪ್ರೇಷಣೆಯನ್ನು ಶಾಂತಿಯನ್ನು ಕೋರುತ್ತೇನೆ, ನನ್ನ ಶಾಂತಿಯನ್ನು ಕೋರುತ್ತೇನೆ ಅಂತ ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ರಕ್ಷಿಸದೆ ನಿಮ್ಮ ಧರ್ಮಸಭೆ ವಿಶ್ವಾಸವನ್ನು ರಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ರದ ಪ್ರಕಾರ ಶಾಂತಿ ಐಕ್ಯತೆಯನ್ನು ನಾಯ್ನ ದಯ ಪಾಲಿಸಿರಿ. ಯುಗಾಂತರವನ್ನು ಜೀವಿಸಿ ಆಳವನ್ನು ನಾವು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪ್ರಭು ನಿಮ್ಮ
ಕರ್ತನಾಗಿ ಸ್ವರ್ಗೀಯ ಆಶೀರ್ವಾದಗಳಿಂದ ನಿಮ್ಮನ್ನು ಸಮೃದ್ಧಗೊಳಿಸಲಿ. ಆಮೇನ್. ಚತುರ್ಗೋದ ಮಕ್ಕಳನ್ನು ತಮ್ಮ ಪುತ್ರರಲ್ಲಿ ಒಂದು ಕೂಡಿಸಲು ಅಪೇಕ್ಷಿಸಿದ ದೇವರು ನಿಮ್ಮನ್ನು ತಮ್ಮ ದೇವರನ್ನಾಗಿ ಪವಿತ್ರಾತ್ಮರ ನಿವಾಸ ಸ್ಥಾನವನ್ನಾಗಿ ಮಾರ್ಪಡಿಸಲಿ. ನೀವು ಸಂಪೂರ್ಣವಾಗಿ ಶುದ್ಧರಾದಾಗ ದೇವರು ನಿಮ್ಮಲ್ಲಿ ನೆಲೆಸಲಿ ಹಾಗೂ ಸಕಲ ಸಂತರೊಂದಿಗೆ ನಿರಂತರ ಆನಂದದ ಸ್ವಾಸ್ಥ್ಯವನ್ನ ಬಾಧ್ಯವನ್ನಾಗಿ ಪಡೆಯುವಂತಾಗಲಿ. ಸರ್ವಶಕ್ತ ದೇವರಾದ ಪಿತ ಮತ್ತು ಸುತ್ತ ಮತ್ತು ಪವಿತ್ರಾತ್ಮರ ಆಶೀರ್ವಾದವು ನಿಮ್ಮ ಮೇಲಿಡಿದು ಬಂದು ನಿಮ್ಮಲ್ಲಿ ಸದಾ ನೆಲೆಸಲಿ. ಹೋಗಿ ಬನ್ನಿ, ನಿಮ್ಮಲ್ಲಿ ಅರ್ಪಣೆ ಚೀಯಿತು. ದೇವರಿಗೆ ಸಲ್ಲಿಸಿ.